ಸಾಂತ್ವನ ಹೇಳೋ ಒಂದು ಕೆಲಸವನ್ನ ಮಾಡಿದ್ವಿ. ಇವತ್ತಿನ ದಿನ ಈ ಒಂದು ಪ್ರಕರಣ ನಡೆದಿರೋ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಅವರೂ ತಕ್ಷಣಕ್ಕೆ ಸ್ಪಂದಿಸಿ ಆ ಕುಟುಂಬಕ್ಕೆ ಒಂದು ನೆರವಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ 10 ಲಕ್ಷ ಪರಿಹಾರವನ್ನು ಘೋಷಿಸಿದರು. ಇಲ್ಲಿ ಆ ಒಂದು 10 ಲಕ್ಷ ಅನ್ನುವ ವಿಷಯಕ್ಕಿಂತಲೂ ಆ ಒಂದು ಆರೋಪಿಗೆ ಒಂದು ಕಠಿಣವಾದ ಶಿಕ್ಷೆ ಆಗಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡ್ತೀವಿ ಅನ್ನೋವಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತಿನ ದಿನ ಹೆಣ್ಮಕ್ಳಿಗೆ ಎಲ್ಲಿ ಹೋದ್ರೂ ಈ ರೀತಿಯ ಒಂದು ಕಿರುಕುಳ ಆಗೋದು, ಈ ರೀತಿಯ ಒಂದು ಘೋರ ಕೃತ್ಯಗಳು, ಇಂಥ ಪಾಪಿಗಳನ್ನ ಈಸಿಯಾಗಿ ಕಾನೂನಲ್ಲಿ ಅದೇನೋ ಲೋಪದೋಷಗಳನ್ನ ಯೂಸ್ ಮಾಡಿಕೊಂಡು ಅವ್ರು ತಪ್ಪಿಸ್ಕೊಳ್ಳೋ ಅಂತ ಒಂದು ವಿಷಯ ನಡೀತಾ ಇದೆ. ಈ ವಿಷಯದಲ್ಲಿ ಈಗ ನಾವು ಹಿಂದೆ ನೋಡಿದ್ವಿ ನಿರ್ಭಯ ಕೇಸ್ ಅಂತ ಒಂದು ಯಾವ ರೀತಿ ಇಡೀ ದೇಶವನ್ನೇ ಒಂದು ಶೇಕ್ ಮಾಡಿಬಿಟ್ಟಿತ್ತು, ಇದೂ ಅದೇ ರೀತಿ. ಯಾವ ಹೆಣ್ಣುಮಗಳಿಗೂ ಈ ರೀತಿ ಅನ್ಯಾಯ ಆಗಬಾರ್ದು, ನಮ್ಮ ಕಾನೂನು ಆ ರೀತಿ ಕ್ರಮ ತಗೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಸರ್ಕಾರನೂ ಈ ವಿಷಯಕ್ಕೆ ತಕ್ಷಣ ಸ್ಪಂದಿಸಿದ್ದಕ್ಕೆ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಗೆ ನಾನು ಕೃತಜ್ಞತೆಗಳನ್ನು ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಆ ಕುಟುಂಬದ ಜೊತೆಯಲ್ಲಿ ನಾವೆಲ್ಲರೂ ಇರ್ತೀವಿ. ಇಂಥ ವಿಚಾರಗಳಲ್ಲಿ ಕಾನೂನು ಬದಲಾಗಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಕಾನೂನಲ್ಲಿ ಈ ಪಾಕ್ಸೋ ಅನ್ನೋ ಆ್ಯಕ್ಟಲ್ಲಿ ಒಂದು 3 ವರ್ಷದ ಹಿಂದೆನೂ ನಾವು ಆ ಆ್ಯಕ್ಟನ್ನು ವೋಟ್ ಮಾಡಿದ್ವಿ. ಆ ಒಂದು ಆ್ಯಕ್ಟ್ ತರಲೇಬೇಕು, ಯಾಕಂದರೆ ಡೆತ್ ಪೆನಾಲ್ಟಿ, ಈ ರೀತಿಯ ಒಂದು ಪ್ರಕರಣಗಳಲ್ಲಿ ಡೆತ್ ಪೆನಾಲ್ಟಿನ ತರಲೇಬೇಕು ಅನ್ನೋ ವಿಷಯಕ್ಕೆ ನಾವೆಲ್ಲ ಪರವಾಗಿ ವೋಟ್ ಮಾಡಿದ್ವಿ. ಆ ಆ್ಯಕ್ಟು ಈಗ ಇಂಪ್ಲಿಮೆಂಟ್ ಮಾಡಬೇಕು ಅಷ್ಟೇ. ಅಂದರೆ ಕಾನೂನಲ್ಲಿ ಆ್ಯಕ್ಟ್ ಇದ್ರೂ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಯಾವ ರೀತಿ ಇರೋದು ಅನ್ನೋದ್ರ ಬೇಸ್ ಮೇಲೆ ಇರುತ್ತೆ. ಖಂಡಿತವಾಗಿ ಈ ಒಂದು ಕೇಸಲ್ಲಿ ಅವನು ಯಾವ ರೀತಿಯಲ್ಲಿ ತಪ್ಪಿಸ್ಕೊಳ್ಳೋಕೆ ಒಂದು ದಾರಿನೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ತಪ್ಪಿಸ್ಕೊಳ್ಬಾರ್ದು ಸರ್. ಕ್ಯಾಮ್ರಾ ಫೇಸ್ ಮಾಡಿ ಸರ್, ಕ್ಯಾಮ್ರಾ ಚೂರು. ನೀನು ಯಾಕೋ ನನ್ನ ಪಕ್ಕ ಬಂದು ನೀವು ತಲೆ ಇಡ್ತೀಯ. 10 ವರ್ಷದ ಬಾಲಕಿಯ ಮೇಲೆ ಏನು ಅತ್ಯಾಚಾರ ಮತ್ತು ಕೊಲೆಯಾಗಿದೆ ಅದನ್ನು ನಾವೆಲ್ಲ ಈಗಾಗಲೇ ಜನಪ್ರತಿನಿಧಿಗಳು ಪ್ರತಿದಿನ ಖಂಡಿಸ್ತಾ ಇದ್ದೀವಿ. ಈಗಾಗಲೇ ಆತನ ಅರೆಸ್ಟ್ ಕೂಡ ಆಗಿದೆ, ಕಾನೂನಿನಲ್ಲಿ ಈಗಾಗಲೇ ಅವನ್ನ ಬಂಧಿಸಲಾಗಿದೆ. ಈಗೇನು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೆಚ್ಚು ಪರಿಹಾರ ಕೊಡಬೇಕು ಅಂತೇಳಿ ನಾವು ಶವ ಸಂಸ್ಕಾರ ಮಾಡಿದಂಥ ಸಂದರ್ಭದಲ್ಲೇ ನಾವು ಒತ್ತಾಯ ಮಾಡಿದ್ವಿ. ಕನಿಷ್ಠ 25 ಲಕ್ಷ ರೂಪಾಯಿನ ಪರಿಹಾರ ಕೊಡಬೇಕಾಗಿತ್ತು, ಕೊಡಬೇಕು ಇಂಥ ಪ್ರಕರಣದಲ್ಲಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆದರೆ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ದಯಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ, ಅವಳು 10 ವರ್ಷದವಳು, ಮುಂದೆ ಅವಳು ಈ ದೇಶಕ್ಕೆ ಒಳ್ಳೆಯ ಪ್ರಜೆಯಾಗಿ ರೂಪುಗೊಳ್ತಾ ಇದ್ದಂಥ ಒಂದು ಸಣ್ಣ ಪಾಪು ಮಗು, ಬಹುಶಃ ಭವಿಷ್ಯದಲ್ಲಿ ಅವಳು ಏನೇನು ಆಗ್ತಿದ್ಲೋ ಅಂತಕ್ಕಂಥದ್ದು, ಅದು 10 ಲಕ್ಷ ಪರಿಹಾರ ಯಾವುದೂ ಇಲ್ಲ. ಆದರೆ ನಮ್ಮ ಒತ್ತಾಯ ಕನಿಷ್ಠ ಆ ಕುಟುಂಬಕ್ಕೆ ಒಂದು ಧೈರ್ಯ ಸಾಂತ್ವನವನ್ನು ಹೇಳಿದ್ದಾರೆ ಸರ್ಕಾರ. ಆದರೆ ಇವತ್ತು ಕಾನೂನಲ್ಲಿ ಪ್ರತ್ಯೇಕ ಕಾನೂನು ತರಬೇಕು ಅಂದರೆ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು. ಸಂವಿಧಾನಕ್ಕೆ ತಿದ್ದುಪಡಿ ತಂದು ಕಾನೂನನ್ನು ಇನ್ನೂ ಕಠಿಣಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದನ್ನ ನಾನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೇನೆ. ಜೊತೆಗೆ ಈಗೇನು 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ದಯಮಾಡಿ ಕೂಡಲೇ ಇನ್ನೂ 15 ಲಕ್ಷ ರೂಪಾಯಿ ಸೇರಿಸಿ 25 ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೊಡಬೇಕು ಅಂತೇಳಿ ನಾನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಜಿಯವ್ರಿಗೆ ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಹೋದ್ಮೇಲೆ ಲೋಕಸಭಾ ಸದಸ್ಯರು, ನಾನು, ಶಾಸಕರು, ಎಲ್ಲರೂ ಚುನಾಯಿತ ಪ್ರತಿನಿಧಿಗಳು ಇದು ಮಾಡಿದ್ದೀವಿ. ಮೊನ್ನೆ ಕ್ಯಾಪೇಟೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳಿದಾಗ ತಕ್ಷಣ ಇವರಿಗೆ ಪರಿಹಾರ ಕೊಡ್ತಾ ಒಂದು ಮಾನವೀಯತೆ ದೃಷ್ಟಿನಲ್ಲಿ ಪರಿಹಾರ ಕೊಡೋದಕ್ಕೆ ಒಪ್ಕೊಂಡು ಇದನ್ನು ಇವತ್ತು ಬಂದಿರತಕ್ಕಂಥದ್ದು ಇದನ್ನು. ಜೊತೆಗೆ ಆ ಪುಟ್ಟ ಆ ಕಂದಮ್ಮನಿಗೆ ಆಗಿರ್ತಕ್ಕಂಥದ್ದು ಏನಿದೆ ಆ ಕುಟುಂಬಕ್ಕೆ ಸರ್ಕಾರ ಮತ್ತು ನಾವೆಲ್ಲರೂ ಆ ದುಷ್ಟನಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಇದು, ನಮ್ಮದಿರ್ಬೋದು, ಎಂ ಪಿ ಅವ್ರದ್ದಿರ್ಬೋದು, ಎಲ್ಲರ ಬಯಕೆ ಅದೇ ಇರೋದ್ರಿಂದ ಈ ಪ್ರಕರಣದಲ್ಲಿ ಕೊನೆಯವರೆಗೂ ನಾವೆಲ್ಲರೂ ನಿಲ್ತೇವೆ. ಅವನು ಶಿಕ್ಷೆ ಆಗಬೇಕು, ಈ ರೀತಿ ಮುಂದೆ ಎಲ್ಲೂ ಮರುಕಳಿಸ್ಬಾರ್ದು, ಕೊನೆಯ ತನಕ ನಾವೆಲ್ಲ ಇರ್ತೇವೆ. ಮತ್ತು ವಿಶೇಷವಾಗಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಕಾಳಜಿ ವಹಿಸಿ ಏನೆಲ್ಲ ಕ್ರಮವನ್ನು ತಗೋದು, ಕಾನೂನು ಪ್ರಕಾರ ಏನೆಲ್ಲ ತಗೋದು, ಅದಕ್ಕೆ ಮುಖ್ಯಮಂತ್ರಿಗಳು ಬದ್ಧವಾಗಿದ್ದಾರೆ. ಖಂಡಿತವಾಗೂ ಆ ದುಷ್ಟನಿಗೆ ಶಿಕ್ಷೆ ಆಗುತ್ತೆ,
ಕಾಯೋಣ, ಒಂದೆರಡು ದಿನ ಕಾಯೋಣ. ಓಕೆ ಓಕೆ, ಥ್ಯಾಂಕ್ ಯು.